ಟ್ರೆಂಡಿಂಗ್ ವಿತ್ ನಾಜಿಯಾ ಕೌಸರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕೆಜಿಎಫ್ ಬಾಬು ಹೆಸರು ಇಡೀ ರಾಜ್ಯಕ್ಕೆ ಚಿರಪರಿಚಿತ ಅಂತಾನೆ ಹೇಳಬಹುದು. ಇವರು ಅದು ಯಾವಾಗ ಯು ಬಿ ಸಿಟಿ ಹಿಂದೆ ಇವರ ಕಾರ್ ನೋಟೆಡ್ ಆಗಿತ್ತೋ ಬಹುಶಃ ಅಲ್ಲಿಂದನೇ ಎಲ್ಲ ಸ್ಟಾರ್ಟ್ ಆಗಿದ್ದು ಅಂತ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು ಆಯಿತು, ಕಾಂಗ್ರೆಸ್ ಪಕ್ಷದಲ್ಲಿ ಉಚ್ಚಾಟನೆ ಆಗಿದ್ದು ಆಯಿತು, ಜೊತೆಗೆ ಮತ್ತೆ ಅದನ್ನ ಸಸ್ಪೆನ್ಷನ್ ರಿವೋಕ್ ಮಾಡಿದ್ದು ಆಯಿತು. ಚಿಕ್ಕಪೇಟೆ ಕ್ಷೇತ್ರದಲ್ಲಿ ನನಗೆ ಕಾಂಗ್ರೆಸ್ ಟಿಕೆಟ್ ಬೇಕೇ ಬೇಕು ಅಂತ ಸಿಕ್ಕಾಪಟ್ಟೆ ಜಿದ್ದಾಜಿದ್ದಿಯಲ್ಲಿ ಇದ್ದ ವ್ಯಕ್ತಿ ಕೆ ಜಿ ಎಫ್ ಬಾಬು. ಚಿಕ್ಕಪೇಟೆ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ನನಗೆ, ನಾನೇ ಅಭ್ಯರ್ಥಿ, ಆರ್ ವಿ ದೇವರಾಜ್ ಅವರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿನ ಟಿಕೆಟ್ ಕೊಡೋದಿಲ್ಲ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಆಪ್ತ ನಾನು ಅಂತ ಮತ್ತೆ ಮತ್ತೆ ಕೆ ಜಿ ಎಫ್ ಬಾಬು ಅವರು ಹೇಳ್ತಾ ಇದ್ರು. ಜೊತೆಗೆ ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಗ್ರೌಂಡ್ ಲೆವೆಲಲ್ಲಿ ವರ್ಕ್ ಕೂಡ ಸ್ಟಾರ್ಟ್ ಮಾಡಿದ್ರು, ಜನರಿಗೆ ಹತ್ರ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು, ದುಡ್ಡನ್ನ ಹಂಚಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಡವ್ರಿಗೆ ನಾನು ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರು, ಮನೆ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಆಯಿತು, ಐ ಟಿ ರೇಡ್ ಇವರ ಮನೆ ಮೇಲೆ ಆಯಿತು, ಇ ಡಿ ರೇಡ್ ಆಯಿತು. ಜೊತೆಗೆ ಒಂದ್ಸರಿ ಅಂತೂ ಮಾಧ್ಯಮಗಳ ಮುಂದೆ ಬಂದು ಕಣ್ಣೀರು ಹಾಕ್ಬಿಟ್ರು, ಇದೆಲ್ಲ ಯಾಕೆ ನನಗೆ ಬೇಕಿತ್ತು, ತಿಹಾರ್ ಜೈಲ್ ತಿಹಾರ್ ಜೈಲ್ ಅಂತ ಹೆದರಿಸ್ತಿದ್ದಾರೆ, ನನಗೆ ಭಯ ಆಗುತ್ತೆ ಅಂತ ಸಿಕ್ಕಾಪಟ್ಟೆ ಕಣ್ಣೀರನ್ನು ಕೂಡ ಹಾಕಿದ್ರು. ಆದರೆ ಕೊನೆಗೆ ಆಗಿದ್ದೇ ಬೇರೆ. ನೋಡಿ, ರಾಜಕಾರಣ ಅನ್ನೋದೇ ಅಂಥದ್ದು. ಪೊಲಿಟಿಕ್ಸ್ ಈಸ್ ನಾಟ್ ಎವ್ರಿ ಒನ್ಸ್ ಕಪ್ ಆಫ್ ಟೀ, ಅಷ್ಟು ಸುಲಭ ಅಲ್ಲ. ಆರ್ ವಿ ದೇವರಾಜ್ ಅವ್ರಿಗೆ ಟಿಕೆಟ್ ಸಿಗೋದಿಲ್ಲ ಅಂತ ತುಂಬ ಕನ್ಫರ್ಮ್ ಆಗಿ ಕೆ ಜಿ ಎಫ್ ಬಾಬು ಅವರು ಹೇಳ್ತಿದ್ರು. ಆದರೆ ಪ್ರಾಕ್ಟಿಕಲಿ ಸ್ಪೀಕಿಂಗ್, ನಿಮಗಿಂತ ಸೀನಿಯರ್ ಅವರು ರಾಜಕೀಯದಲ್ಲಿ, ಅವರ ವಿರುದ್ಧ ಮಾತಾಡಿದ್ರೆ ನೀವು, ಸಿ ಎಂ ಇಬ್ರಾಹಿಂ ವಿರುದ್ಧ ಮಾತಾಡಿದ್ರಿ, ಅದೇನೇ ಆಗಿರಲಿ, ಅವರು ಕೂಡ ರಾಜಕೀಯದಲ್ಲಿ ನಿಮಗಿಂತ ಹೆಚ್ಚು ಅನುಭವ ಉಳ್ಳವರು. ಬಟ್ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೊನೆಗೂ ಕೂಡ ಆರ್ ವಿ ದೇವರಾಜ್ರವರಿಗೆ ಸಿಕ್ಕಿತ್ತು. ಸಿಕ್ಕಾಪಟ್ಟೆ ಫೈಟ್ ಇತ್ತು. ಇತ್ತ ಉದಯ ಗರುಡಾಚಾರ್ ಅವರೇ ಮತ್ತೆ ಗೆಲ್ತಾರೆ ಅನ್ನೋ ಲೆಕ್ಕಾಚಾರ ಕೂಡ ಎಲ್ಲ ಕಡೆ ಇತ್ತು. ಕೊನೆಯದಾಗಿ ಕೆ ಜಿ ಎಫ್ ಬಾಬು ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಕಂಟೆಸ್ಟ್ ಮಾಡ್ತಾರೆ ಚಿಕ್ಕಪೇಟೆಯಲ್ಲಿ, ಸಿಕ್ಕಾಪಟ್ಟೆ ಡೊನೇಷನ್ಸ್ ಅನ್ನ ಮಾಡ್ತಾರೆ. ಆದರೆ ಇದೀಗ ಏನು ಸುದ್ದಿ ಅಂದರೆ, ಸುಮಾರು ಒಂದು 64 ಮಸೀದಿಗಳಿಗೆ 17 ಕೋಟಿ ನಾನು ಡೊನೇಷನ್ ಅನ್ನ ಮಾಡಿದ್ದೀನಿ. ಅದನ್ನು ಒಂದು ಫಂಕ್ಷನ್ ಹಾಲ್ ಬುಕ್ ಮಾಡಿ ಎಲ್ಲ ಉಲೇಮಾಗಳಿಗೆ ಕರೆಸಿ ಕೆ ಜಿ ಎಫ್ ಬಾಬು ಸುಮಾರು 64 ಮಸೀದಿಗಳಿಗೆ ಡೊನೇಷನ್ ಅನ್ನ ಕೊಡ್ತಾರೆ. ಸುಮಾರು 17 ಕೋಟಿ ಹಣವನ್ನ ಕೊಟ್ಟಿದ್ದಾರೆ, ಅದು ಕೂಡ ಎಲ್ಲ ಮಾಧ್ಯಮಗಳಲ್ಲಿ ನೀವು ನೋಡಿರಬಹುದು. ಜೊತೆಗೆ ಕೇವಲ ಮಸೀದಿ ಮಾತ್ರ ಅಲ್ಲ, ಹಲವಾರು ದೇವಸ್ಥಾನಗಳಿಗೆ ಚರ್ಚ್ಗಳಿಗೂ ಕೂಡ ಇವರು ಡೊನೇಟ್ ಅನ್ನ ಮಾಡಿದ್ದಾರೆ, ಅದು ಬೇರೆ ವಿಚಾರ. ಬಟ್ ಈಗ ಸುದ್ದಿ ಆಗ್ತಾ ಇರೋದು ಏನು ಅಂದ್ರೆ, ಕೆ ಜಿ ಎಫ್ ಬಾಬು ಮಸೀದಿಗಳಿಗೆ ಕೊಟ್ಟ 17 ಕೋಟಿ ಹಣವನ್ನ ವಾಪಸ್ ಕೇಳ್ತಿದ್ದಾರೆ. ಜೊತೆಗೆ ಅವರು ಉರ್ದು ನ್ಯೂಸ್ ಪೇಪರ್ಗಳಲ್ಲಿ ಇದನ್ನ ಪಬ್ಲಿಷ್ ಕೂಡ ಮಾಡಿಸಿದ್ದಾರೆ. ಈ 17 ಕ್ರೋರ್ಸ್ ನಾನು ಕೊಟ್ಟಿರುವ 17 ಕೋಟಿ ವಾಪಸ್ ಕೊಟ್ಬಿಡಿ ಅಂತ. ಯಾಕೆ ಚುನಾವಣೆಗೂ ಮೊದಲು ಇದರ ಹಣವನ್ನ ಕೊಟ್ಟು ಈಗ ಯಾಕೆ ವಾಪಸ್ ಕೇಳ್ತಿದ್ದಾರೆ ಅಂದ್ರೆ, ಇದು ಮಸೀದಿ ಮದ್ರೆಸಾಗಳಿಗೆ ಬಳಸುವ ಅರ್ಹ ಹಣ ಅಲ್ಲ ಅಂತ ಒಂದು ಫತ್ವಾ ತೆಗೆದುಕೊಂಡು ಬಂದು, ದಾರುಲ್ ಉಲೂಮ್ ನಿಂದ ಒಂದು ಫತ್ವಾ ತೆಗೆದುಕೊಂಡು ಬಂದು ನನಗೆ ಹಣ ವಾಪಸ್ ಕೊಡಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್, ಕೆ ಜಿ ಎಫ್ ಬಾಬು ಕೊಟ್ಟಿರೋದು ಮಸೀದಿಗಳಿಗೆ. ಮಸೀದಿಗಳಿಗೆ ಯಾರು ಕೂಡ ಫಂಡ್ ಅನ್ನ ಡಿಮ್ಯಾಂಡ್ ಮಾಡೋದಿಲ್ಲ. ಮಸೀದಿ ಆಗಿರಲಿ, ಟೆಂಪಲ್ ಆಗಿರಲಿ, ಚರ್ಚ್ಗಳಾಗಿರಲಿ, ಅದು ಯಾರೇ ಹಣ ಕೊಟ್ಟರು ಕೂಡ ಅದು ದಾನ ಅಂತ ಹೇಳಲಾಗುತ್ತೆ. ಅದಕ್ಕೆ ಇಟ್ ಈಸ್ ಕಾಲ್ಡ್ ಆಸ್ ಡೊನೇಷನ್ ಅಷ್ಟೇ. ಇದು ಹರಾಮ್ ಹಣ, ಮಸೀದಿಗೆ ಬಳಸುವಂತಿಲ್ಲ ಅಂತ ಈಗ ಹೇಳ್ತಿದ್ದಾರೆ. ಬಟ್ ನಮ್ಮ ಪ್ರಶ್ನೆ,
ಯಾರಾದ್ರೂ ನಿಮ್ಗೆ ಡಿಮ್ಯಾಂಡ್ ಮಾಡಿದ್ರಾ, ಯಾವ್ದಾದ್ರು ಮಸೀದಿಯವರು ನಿಮ್ಗೆ ಡಿಮ್ಯಾಂಡ್ ಮಾಡಿದ್ರಾ ಬಂದು ನಮ್ಮ ಮಸೀದಿಗೆ ಇಷ್ಟೇ ಹಣ ಕೊಡಿ ಅಂತ? ಅಥವಾ ಯಾವ್ದಾದ್ರು ದೇವಸ್ಥಾನದ ಆಡಳಿತ ಮಂಡಳಿ ನಿಮ್ಮ ಬಳಿ ಬಂದಿತ್ತ? ಚರ್ಚ್ನವ್ರು ಯಾರಾದ್ರೂ ಕೇಳಿದ್ರಾ ನಿಮ್ಗೆ? ಯಾರು ಕೇಳಿಲ್ಲ, ತಾವಾಗಿಯೇ ನಾನ್ ಡೊನೇಟ್ ಮಾಡ್ತೀನಿ ಅಂತ ಮುಂದಾಗಿದ್ದು. ಈಗ ವಾಪಸ್ ಕೊಡಿ ಅಂದ್ರೆ ಮಸೀದಿಗೆ ಸೇರುವ ಹಣ ದಾನದ ಹಣ. ಬಟ್ ಮಸೀದಿಯವರು ಅದೇನ್ ಮಾಡ್ತಾರೋ, ವಾಪಸ್ ಕೊಡ್ತಾರೋ ಇಲ್ವೋ ಅದು ಬೇರೆ ವಿಚಾರ, ಅದು ಕಾಲವೇ ಉತ್ತರ ಕೊಡ್ಬೇಕಾಗುತ್ತೆ. ಹಲವಾರು ಜನ ಮುಸ್ಲಿಮರಲ್ಲೇ, ಮುಸ್ಲಿಂ ಸಮುದಾಯದಲ್ಲೇ ಇದಕ್ಕೆ ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಅದ್ರ ಬಗ್ಗೆ ನಾನ್ ಕಮೆಂಟ್ ಮಾಡೋದಿಲ್ಲ. ಯಾವ ರೀತಿ ಡೊನೇಷನ್ ತಗೊಂಡಿದಾರೋ ಹಾಗೆ ವಾಪಸ್ ಬೇಕಾದ್ರೂ ಕೊಡ್ಲಿ, ಅಥವಾ ಕೊಡಕ್ಕಾಗಲ್ಲ ಅಂತ ಆದ್ರೂ ಹೇಳಲಿ. ಬಟ್ KGF ಬಾಬು ಅವರೇ, ನೀವು ಹಣವನ್ನ ಈ ಲೆವೆಲ್ಗೆ ಖರ್ಚು ಮಾಡುವ ಮೊದಲು ಯೋಚನೆ ಮಾಡ್ಬೇಕಾಗಿತ್ತಲ್ವಾ? ನನ್ಗೆ ಓಟ್ ಹಾಕಿಲ್ಲ, ನಾನ್ ಸೋತ್ ಬಿಟ್ಟಿದ್ದೀನಿ ಅಂತ ನೀವು ಈಗ ಹೇಳ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಬಟ್ ಯಾರು ಕೂಡ ನಿಮ್ಗೆ ಡಿಮ್ಯಾಂಡ್ ಮಾಡಿಲ್ವಲ್ಲ ಬಂದು ನಮ್ಗೆ ಹಣ ಕೊಡಿ ಡೊನೇಟ್ ಮಾಡಿ ಅಂತ. ಇದೆಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಕುತ್ಕೊಂಡು ಯೋಚನೆ ಮಾಡಿ. ಮಸೀದಿಗೆ ಆಗ್ಲಿ, ದೇವಸ್ಥಾನಕ್ಕಾಗ್ಲಿ, ಚರ್ಚಿಗಾಗ್ಲಿ, ಯಾರೇ ಏನೇ ಡೊನೇಟ್ ಮಾಡಿದ್ರು ಅದು ಡೊನೇಷನ್ ಅಷ್ಟೇ. ಆ ಹರಾಮ್ ಹಣ, ಹಲಾಲ್ ಹಣ ನನಗದು ಬೇಡ, ಅದು ಭಗವಂತ ಡಿಸೈಡ್ ಮಾಡ್ಲಿ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಬಟ್ ನೀವು ಮಾಡ್ತಿರೋದು ಎಷ್ಟು ಸರಿ ನೀವೇ ಯೋಚನೆ ಮಾಡಿ. ಮಸೀದಿ ಮದ್ರಸಾಗಳಿಗೆ ಕೊಡುವ ಹಣ ದಾನದ ಹಣ ಅನ್ನೋದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರ. ಇದೇ ಹೊತ್ತಿನ ವಿಶೇಷ. ನಮಸ್ಕಾರ.